ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ನಿಮ್ಮಲ್ಲಿರುವಂಥ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಸರ್ಟಿಫಿಕೇಟು ಮತ್ತು ಯು ಸಿ ಇಲ್ಲದೆಲ್ಲ ನಿಮ್ಗೆ ಹೆಂಗೆ ರೆಡಿಯಾಗ್ಯವು ಎಲ್ಲನೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಎಲ್ಲರಿಗೂ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ನಮಗೂ ನಿಮಗೂ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಎಂಬ್ರಾಯ್ಡ್ರಿದು ಆನ್ಲೈನ್ ಕ್ಲಾಸ್ ಏನು ತೊಗೋತೀನಿ ಅಂತ ಏನಿಲ್ಲ ಫ್ರೆಂಡ್ಸ್. ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಅವರೆಲ್ಲನೂ ಕೇಳುವಂಥ ಕ್ವಶನ್ಸ್ ಏನು ಅಂತಂದರೆ ನಿಮ್ಮ ಮುಂದೆ ಹೇಳ್ತೀನಿ. ಯಾವ ರೀತಿ ಕ್ಲಾಸಸ್ ತೊಗೋತೀರಿ, ಟೈಮಿಂಗ್ ಏನು, ಫೀಸ್ ಎಷ್ಟು, ಆಮೇಲೆ ಕ್ಲಾಸಸ್ ಹೆಂಗಿರ್ತಾವು, ಎಷ್ಟು ಮಂತ್ ಇರ್ತವೆ, ಎಲ್ಲನೂ ಮತ್ತು ರೆಕಾರ್ಡೆಡ ಅಥವಾ ಲೈವ ಎಲ್ಲನೂ ಈ ವಿಡಿಯೋದಾಗ ನಾನು ಹೇಳ್ಕೊಡ್ತೀನಿ. ಮತ್ತು ಎಂಬ್ರಾಯ್ಡ್ರಿ ಕ್ಲಾಸ್ ತೊಗೊಂಡವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀನೋ ಇಲ್ಲೋ, ಇದ್ದು ಲೋಕಲ್ ಇದ್ದವ್ರಿಗೆ ಅಷ್ಟೇ ಕೊಡ್ತೀನೋ ಅಥವಾ ಬೇರೆ ಊರಿನವ್ರಿಗೆ ಬೇಕಿತ್ತಂದ್ರೆ ಕೊಡ್ತೀನಿ, ಎಲ್ಲನೂ ಈ ವಿಡಿಯೋದಾಗ ನಾನು ಹೇಳ್ತೀನಿ ನಿಮ್ಗೆ. ಫಸ್ಟಿಗೆ ಏನಂತಂದರೆ ಆನ್ಲೈನ್ ಕ್ಲಾಸಸ್ ನಮ್ಮ ಹೆಂಗಿರ್ತಾವೆ ಅಂತಂದರೆ ನೋಡಿರಿ, ಫಸ್ಟಿಗೆ ಹೇಳೋದಾದರೆ ರೆಕಾರ್ಡೆಡ್ ವೀಡಿಯೋಸ್ ಇರ್ತಾವೆ. ಎಲ್ಲರದ್ದು ಕ್ವಶನ್ಸ್ ಏನಂದ್ರೆ ಇದೆ, ವಿಡಿಯೋ ಲೈವ್ ಇರ್ತದ ಅಥವಾ ರೆಕಾರ್ಡೆಡ. ಯಾಕಂದ್ರೆ ಈ ಸದ್ ನೋಡಿ, ನಾನು ಲೈವ್ ತೊಗೊತೀನಿ ಅಂತ ತಿಳ್ಕೊರಿ. ಲೈವ್ ನಾನು ವಿಡಿಯೋ ಮಾಡಿದ್ನಿ ಅಂತಂದ್ರೆ ಅದು ನಿಮ್ಗೆ ಒಂದೇ ಸಲ ನೋಡೋಕ್ಕಾಗ್ತದೆ, ಮತ್ತು ಅವು ಹೋಗ್ಬಿಡ್ತಾವೆ. ನಿಮ್ಗೆ ಎಂಬ್ರಾಯ್ಡ್ರಿ ಕ್ಲಾಸದ್ದು ಪದೇ ಪದೇ ವೀಡಿಯೋಸ್ ನೋಡಿ ಕಲಿಯೋಕೆ ಆಗಂಗಿಲ್ಲ. ಅದಕ್ಕಂತೇಳಿ ನಾವು ಮತ್ತು ಇನ್ನೊಂದು ಇದ್ರೊಳಗೆ ಏನಂತಂದ್ರೆ, ಲೈವ್ ಮಾಡಿದೀವಿ ಅಂತಂದರೆ ಎಲ್ಲರೂ ಒಂದೇ ಟೈಮಿಗೆ ಜಾಯ್ನ್ ಆಗಂಗಿಲ್ಲ. ಈಗ ನಾವು ರೆಕಾರ್ಡೆಡ್ ವೀಡಿಯೋಸ್ ಮಾಡಿದೀವಿ ಅಂತಂದರೆ ನಾವು 11 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಕ್ಲಾಸಸ್ ಅವರಿಗೆ ಕಳಿಸಿದೀವಿ ಅಂತಂದರೆ ಅವರು ಟೈಮ್ ಇದ್ದಾಗ ನೋಡಿಕೊಂಡು ಮಾಡ್ಬೋದು. ಅದಕ್ಕೆ ಮತ್ತು ಎಷ್ಟು ಸತಿ ಬೇಕಾದರೂ ವೀಡಿಯೋಸ್ ನೋಡಿ ನೀವು ಕಲಿಬೋದು. ಈ ಫೆಸಿಲಿಟಿ ಇರ್ತದೆ ರೆಕಾರ್ಡೆಡ್ ವೀಡಿಯೋಸಾಗ. ಲೈವ್ ಇರಂಗಿಲ್ಲ ನಮ್ಮ ಕ್ಲಾಸ್ ಒಳಗೆ. ಏನು ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿಲ್ಲ, ಲೈವ್ ಇರಂಗಿಲ್ಲ, ರೆಕಾರ್ಡೆಡ್ ವೀಡಿಯೋಸ್ ಇರ್ತಾವೆ. ಮತ್ತು ಒಂದಿನ ಬಿಟ್ಟು ಒಂದಿನ ಬೆಳಗ್ಗೆ 11 ಗಂಟೆಗೆ ವೀಡಿಯೋ ಬರ್ತಾವೆ ಫ್ರೆಂಡ್ಸ. ಎಷ್ಟು ತಿಂಗಳಂತ ಕೇಳಿರಿ, ವೀಡಿಯೋಸ್ ಎಷ್ಟು ಆಗ್ತಾವೆ ಗೊತ್ತಿಲ್ಲ. ನಾನು ಸುಮಾರು ಒಂದು ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ವೀಡಿಯೋಸ್ನ ನಾನು ಹಾಕ್ತೇನೆ ಫ್ರೆಂಡ್ಸ್. ಇಷ್ಟೇ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ವೀಡಿಯೋಸ್ ಆಗ್ತಾವೆ ಅಷ್ಟು ವೀಡಿಯೋಸ್ಗಳು ನಾನು ಮಾಡಿ ಅಪ್ಲೋಡ್ ಹಾಕ್ತೇನೆ. ಟೈಮಿಂಗ್ ಏನಂತ ಕೇಳಿರಿ, ವೀಡಿಯೋಸ್ ಟೈಮಿಂಗ. ವೀಡಿಯೋಸ್ ಟೈಮಿಂಗ್ ಇರೋಂಗಿಲ್ಲ. ಒಂದು ಅರ್ಧ ತಾಸನೂ ಆಗ್ಬೋದು, 3/4 ಗಂಟೆನೂ ಆಗ್ಬೋದು, ಆಮೇಲೆ ಒಂದು 20 ನಿಮಿಷನೂ ಆಗ್ಬೋದು. ಹೇಳೋಕ್ಕಾಗಂಗಿಲ್ಲ, ಟೈಮ್ ಲಿಮಿಟ್ ಇಲ್ಲ. ಎಷ್ಟಾದ್ರೂ ಆಗ್ಬೋದು, ಟೈಮ್ ಲಿಮಿಟ್ ಅಂತ ಇಲ್ಲ. ಎಷ್ಟು ತಿಂಗಳಂತ ಕೇಳಿರಿ. ಕ್ಲಾಸಸ್ ಎಲ್ಲಿ ತನಕ ಇರ್ತಾವೆ ಅಲ್ಲಿ ತನಕ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಅಪ್ಲೋಡ್ ಮಾಡಿರ್ತೀನಿ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನಾನು ಕ್ಲಾಸಸ್ ಕಳಿಸಿರ್ತೀನಿ. ಆಮೇಲೆ ಮುಂದೆ ನೆಕ್ಸ್ಟ್ ನಿಮ್ಗೆ ಟೋಟಲ್ ಆಗಿರೋದು 3 ತಿಂಗಳು. ಅದ್ರೊಳಗಾಗಿ ನೀವು ಕಲಿಬಹುದು. ಕೆಲವರು ಬೇಗನೆ ಕಲಿತಿರಿ, ಪ್ರಾಕ್ಟೀಸ್ ಹೆಂಗೆ ಮಾಡ್ತಿರಿ ಹಂಗೆ. ಕೆಲವರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಒಟ್ಟೆ ನಾನು 3 ತಿಂಗಳ ಟೈಮಿಂಗ ತೊಗೊಂಡಿದ್ದೀನಿ ನಿಮ್ಮ ಕಡೆಯಿಂದ. 3 ತಿಂಗಳೊಳಗಾಗಿ ನಾನು ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕಲಿಸ್ಕೊಡ್ತೀನಿ. ಮತ್ತು ಸರ್ಟಿಫಿಕೇಟ್ ಸಿಗ್ತದೇನ್ರಿ ಅಂತ ಕೇಳಿರಿ. ಖಂಡಿತ ನಿಮ್ಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇತ್ತು ಅಂತಂದರೆ ಅದನ್ನು ಕೂಡ ನಾನು ಸರ್ಟಿಫಿಕೇಟ ಕೊಡ್ತೀನಿ. ಬೇಡಪ್ಪ ಅನ್ನೋರು ನಿಮ್ಮ ಇಷ್ಟ ಅದು. ನೀವು ಬೇಡ ಅಂತಂದರೆ ನಾನು ಕೊಡೋಂಗಿಲ್ಲ, ಬೇಡ ಅಂತಂದರೆ ಬಿಟ್ಬಿಡೋನು. ಇಲ್ಲ ರೀ, ನಮಗೂ ಸರ್ಟಿಫಿಕೇಟ್ ಬೇಕು ಅಂತಂದರೆ ನೀವು ತೊಗೋಬೋದು. ಲಾಸ್ಟ್ ಅದ ಫ್ರೆಂಡ್ಸ್, 31 ಡಿಸೆಂಬರ್ ಅದ. ನಾಳೆಯಿಂದ ಯಾರ್ಯಾರು ಆನ್ಲೈನ್ ಕ್ಲಾಸಿಗೆ ಏನು ಜಾಯ್ನ್ ಆಗಿರಲ್ಲ ಎಲ್ಲರಿಗೂ ಕೂಡ ನಾನು ಕ್ಲಾಸಸ್ನ ಹಾಕ್ತೀನಿ. ಮತ್ತು ಇನ್ನೊಂದು, 1ನೇ ತಾರೀಕಿಗೆ ಜಾಯ್ನ್ ಆಗಬೇಕು ಅಂತೇನಿಲ್ಲ. ಕೆಲವೊಬ್ರು ನನಗೆ ಫೋನ್ ಹಚ್ಚಿರಿ, ಹಿಂಗೆ ನಮ್ಮ ಊರಾಗ ಜಾತ್ರೆ ಅದಾವ್ರಿ, ಸ್ವಲ್ಪ ಲೇಟಾಗಿ ಹಚ್ಚಿರಿ, ನಡೀತದನು, ಸ್ಟಿಚಿಂಗ್ ಅದಾವು. ಈಗೆಲ್ಲ ನನ್ನ ಕಡೆ ಏನು ಜಾಯ್ನ್ ಆಗಕತ್ತಿರಲ್ಲ, ಎಲ್ಲರೂ ಟೇಲರ್ಸೇ ಅದಾರ. ಹಿಂಗಾಗಿ ಅವ್ರಿಗೂ ಕೂಡ ಟೈಮ್ ಸಿಗಬೇಕು, ಬಟ್ಟೆ ಸ್ಟಿಚ್ ಮಾಡಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಅವ್ರು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅವ್ರಿಗೂ ಟೈಮ್ ಬೇಕು. ಅದಕ್ಕೆ ನಾನು ಅವ್ರಿಗೆ ಹೇಳೀನಿ, 1ನೇ ತಾರೀಕಿ ಅಂತ ಅಲ್ಲ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತಲ್ಲ, ನೀವು ಎಲ್ಲ ಬಟ್ಟೆದ ಸ್ಟಿಚ್ ಮಾಡಿ ಯಾವಾಗ ಖಾಲಿ ಆಗ್ತಿರಲ್ಲ ಅವಾಗೂ ಕೂಡ ನೀವು ಜಾಯ್ನ್ ಆಗ್ಬೋದು, ನಾನು ಜಾಯ್ನ್ ಮಾಡ್ಕೋತೀನಿ ಅಂತ ಹೇಳೀನಿ. 1ನೇ ತಾರೀಕು ಅಂತ ಏನಿಲ್ಲ. ಮತ್ತು ಇನ್ನೊಂದು ಏನಂದರೆ, ಟೇಲ್ರಿಂಗ್ ಕ್ಲಾಸ್ ಬಗ್ಗೆ ಭಾಳ ಜನ ಕೇಳಿರಿ ಫ್ರೆಂಡ್ಸ್. ಟೇಲ್ರಿಂಗ್ ಕ್ಲಾಸ್ ಆನ್ಲೈನ್ ಮಾಡಿರಿ ಅಂಥೇಳಿ. ಇದಕ್ಕೂ ನನಗೆ ಟೈಮ್ ಬೇಕು, ಯಾಕಂದರೆ ಈ ಸದ್ಯಕ್ಕೆ ನನಗೆ ಆಗಂಗಿಲ್ಲ. ಈ ಸದ್ಯಕ್ಕೆ ನಾನು ಎಂಬ್ರಾಯ್ಡ್ರಿ ಕ್ಲಾಸಸ್ ಒಂದೇ ಮಾಡ್ತಾ ಇದ್ದೀನಿ, ಮಷೀನ್ ಎಂಬ್ರಾಯ್ಡ್ರಿ ಕ್ಲಾಸಸ್. ನೆಕ್ಸ್ಟ್ ಏನದ ನೋಡೋನು, ಇನ್ನೊಂದು ತಿಂಗಳು 2 ತಿಂಗಳದಾಗ ಆನ್ಲೈನ್ ಕ್ಲಾಸ್ ಟೇಲ್ರಿಂಗ್ನು ಮಾಡ್ತೀನಿ. ತುಂಬ ಜನ ನನಗೆ ಕೇಳಿರಿ ಟೇಲ್ರಿಂಗ್ ಕ್ಲಾಸ್ ಮಾಡಿರಿ ಅಂಥೇಳಿ. ನೋಡೋಣ ಫ್ರೆಂಡ್ಸ್, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಮತ್ತು ಈ ಸದ್ಯಕ್ಕೆ ಏನದ, ಆಫ್ಲೈನ್ ಕ್ಲಾಸಿಗೂ ಕೂಡ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಜಾಸ್ತಿ ಜನ ಜಾಯ್ನ್ ಆಗಕತ್ತಾರೆ.
ಯಾಕಂದ್ರೆ ಬಿಜಾಪುರ ಒಳಗೆ ಎರಡು ಮೂರು ತಲಿ ಆಫ್ಲೈನ್ ಕ್ಲಾಸಸ್ ಅದಾವು, ಜಾಸ್ತಿ ಜನ ಇಲ್ಲ, ಆಮೇಲೆ ಜಾಸ್ತಿ ಜನರಿಗೆ ಇಂಥಲ್ಲೇ ಕ್ಲಾಸ್ ಅದಾವ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಅದಕ್ಕಂತೇಳಿ ನಾನು ಯೂಟ್ಯೂಬ್ ಏನು ಮಾಡಾಕತ್ತಿಲ್ಲ, ಹಿಂಗಾಗಿ ಸ್ವಲ್ಪ ಜಾಸ್ತಿ ಪ್ರಚಾರ ಆಗಿ ನಾನು ರಲ್ಸನ್ ಮಿಷನ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಹೇಳ್ಕೊಡಾಕತ್ತೀನಿ ಅಂತ ಗೊತ್ತಾಗಿ ಜಾಸ್ತಿ ಜನ ನನಗೆ ಎಂಬ್ರಾಯ್ಡ್ರಿಗೆ ಜಾಯ್ನ್ ಆಗಾಕತ್ತಾರ. ಟೇಲ್ರಿಂಗ್ಕಿಂತನೂ ಎಂಬ್ರಾಯ್ಡ್ರಿಗೆ ಜಾಸ್ತಿ ಜನ ಜಾಯ್ನ್ ಆಗ್ತಾರೆ ಆಫ್ಲೈನ್ ಕ್ಲಾಸಿಗೆ. ಅವ್ರಿಗೂ ಕೂಡ ನಾನು ಸರ್ಟಿಫಿಕೇಟ್ ಅನ್ನೋದನ್ನು ಕೊಡ್ತೀನಿ. ಟೇಲ್ರಿಂಗ್ ಕಲಿತರೂ ಕೂಡ ಎಂಬ್ರಾಯ್ಡ್ರಿ ಕಲಿತರೂ ಕೂಡ ನಾನು ಸರ್ಟಿಫಿಕೇಟ್ ಅನ್ನೋದನ್ನು ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಂದರೆ ಈ ರಾಲ್ಸನ್ ಮಿಷನ್ ಮೇಲೆ ಭಾಳ ಜನ ನನಗೆ ಅವ್ರವ್ರ ಮಿಷನ್ಗಳದ್ದು ಫೋಟೋ ತೆಗೆದು ನನಗೆ ಕಳಿಸಿರಿ. ಕೆಲವೊಂದು ಮಿಷನ್ ಮೇಲೆ ಎಂಬ್ರಾಯ್ಡ್ರಿ ಮಾಡೋಕೆ ಬರಂಗಿಲ್ಲ, ಈ ರಾಲ್ಸ್ ಎಂಬ್ರಾಯ್ಡ್ರಿ ಮಾಡೋಕೆ ಬರಂಗಿಲ್ಲ ಮಷಿನ್ ವರ್ಕ್. ಯಾಕಂತಂದ್ರೆ ಅವಕ್ಕೆ ಸೆಟ್ಟಿಂಗೇ ಚೇಂಜ್ ಅದ, ಅದ್ರೊಳಗಾಗಿ ನಾವು ಅದ್ರ ಮಿಷನ್ದ ಒಳಗೆ ನಾವು ಸೆಟ್ಟಿಂಗ್ ಮಾಡಿ ಪೀಕೋದು ಮಾಡೋದಿರ್ತದೆ ಫ್ರೆಂಡ್ಸ್. ಅಂಥ ಮಿಷನ್ಗಳಿಗೆ ಮತ್ತು ವಂಡರ್ ಸ್ಟಿಚ್ಚ, ಸ್ಟಿಚ್ ಕ್ವೀನ ಈ ಥರ ಏನು ಮಿಷನ್ ಅದಾವಲ್ಲ ಇವೆಲ್ಲ ಫೋಟೋ ಹೊಡೆದು ಕಳಿಸಿರಿ. ಇವತ್ರೊಳಗೆ ಸನ್ ಮಷಿನ್ ಥರ ವರ್ಕ್ ಹಾಕೋಕೆ ಬರಂಗಿಲ್ಲ ಫ್ರೆಂಡ್ಸ್. ಮತ್ತು ನೀವು ಏನು ಮಾಡಬೇಕು ಅಂತಂದರೆ ಡರ್ಬಿ, ಮಿರಿಟ ಈ ಯಾವ ಇರ್ತಿರ್ತಾವಲ್ಲ ರಾಲ್ಸನ್ನ, ಇವೆಲ್ಲನೂ ಕೂಡ ನೀವು ಪೀಕೋ ಮಿಷನ್ ಇತ್ತಂದ್ರೆ ಅದನ್ನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ನೀವು ವರ್ಕ ಹಾಕ್ಬೋದು. ಆಮೇಲೆ ಸೀರೆಗಳು ಜಾಸ್ತಿ ಇದ್ದವು ಅಂತಂದರೆ ಹೊಳೆ ನೀವು ಪೀಕೋ ಮಿಷನ್ಗೆ ಕನ್ವರ್ಟ್ ಮಾಡಿ ಪೀಕೋ ಫಾಲ್ ಮಾಡಿ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೆಲ್ಲ ನಿಮಗೆ ಹೇಳೀನಿ. ಇನ್ನು ಕೆಲವ್ರು ಏನೇನು ಕೇಳಿ, ನೀವು ಮೋಟರ್ ಕಂಪಲ್ಸರಿ ಬೇಕೇನ್ರಿ ಮತ್ತು ಬ್ರೇಕ್ ಬೇಕೇನ್ರಿ ಅಂತ ಕೇಳಿರಿ. ಖಂಡಿತ ಮೋಟರ್ ಮತ್ತು ಬ್ರೇಕ್ ಎರಡೂ ಕೂಡ ಈ ಮಿಷನ್ಗಿದ್ರೆ ವರ್ಕ್ ಹಾಕೋಕೆ ಸಾಧ್ಯ ಆಗುತ್ತೆ. ಜಿಗ್ಜಾಗ್ ಮಿಷನಿಗೆ ಮೋಟರ್ ಮತ್ತು ಬ್ರೇಕ್ ಎರಡೂ ಬೇಕು ಫ್ರೆಂಡ್ಸ್. ಆನ್ಲೈನ್ ಕ್ಲಾಸಸ್ ತೊಗೋತೀನಿಲ್ಲ, ಎಲ್ಲನೂ ಪ್ರತಿಯೊಂದನ್ನು ಸೆಟ್ಟಿ ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಏನು ಎಂಬ್ರಾಯ್ಡ್ರಿ ಗೊತ್ತಿಲ್ಲ ಅನ್ನೋರು ಕೂಡ ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ಎಂಬ್ರಾಯ್ಡ್ರಿ ನಾನು ಕಲಿಸ್ತೀನಿ ಫ್ರೆಂಡ್ಸ್. ಮತ್ತು ಇವ್ರು ಆನ್ಲೈನ್ ಕ್ಲಾಸ್ ಒಳಗೆ ಬಿಜಿ ಅದಾರ, ಇನ್ನು ಯೂಟ್ಯೂಬಿಗೆ ವೀಡಿಯೋ ಅಪ್ಲೋಡ್ ಮಾಡಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ನಾನು ಯೂಟ್ಯೂಬಿಗೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ನಾನು ಯಾವ ನೆಕ್ಕದೆಲ್ಲ ಎಂಬ್ರಾಯ್ಡ್ರಿ ಹಾಕಿರ್ತೀನಿಲ್ಲ ಅದನ್ನು ಹಾಕ್ತೀನಿ, ಮತ್ತು ಟೇಲ್ರಿಂಗದ್ದು ಹಾಕ್ತೀನಿ. ಇನ್ನು ಕೆಲವ್ರು ಏನು ಕೇಳ್ತೀರಿ, ಬರೀ ಎಂಬ್ರಾಯ್ಡ್ರಿ ವೀಡಿಯೋಸ್ ಹಾಕ್ತಿರಿ, ಟೇಲ್ರಿಂಗ್ನು ಹಾಕ್ರಿ ಅಂತ ಕೇಳ್ತೀರಿ. ನನ್ನ ವೀಡಿಯೋದಾಗ ಎಲ್ಲಾನು ಇರುತ್ತೆ, ಟೇಲ್ರಿಂಗ್ನು ಇರುತ್ತೆ, ಎಂಬ್ರಾಯ್ಡ್ರೀಸ್ನು ಇರುತ್ತೆ, ಎಲ್ಲ ಆ್ಯಕ್ಟಿವಿಟಿ ಇರಬೇಕು. ಒಂದೇ ಥರ ರೂಟ್ ಇರಬಾರ್ದು ಫ್ರೆಂಡ್ಸ್, ಎಲ್ಲ ಥರ ಆ್ಯಕ್ಟಿವಿಟೀಸ್ ಇರಬೇಕು. ಎಲ್ಲನೂ ನನಗೇನು ಗೊತ್ತಲ್ಲ ಎಲ್ಲನೂ ನಿಮಗೆ ಕಲಿಸ್ತೀನಿ, ಕಲೀರಿ ಫ್ರೆಂಡ್ಸ. ಈಗ ಸರ್ಟಿಫಿಕೇಟ್ ಯಾವ ರೀತಿ ಅದ, ಸೀಲ್ ಅದೆಲ್ಲ ನಿಮಗೆ ತೋರಿಸ್ತೀನಿ, ಬರ್ರಿ ಫ್ರೆಂಡ್ಸ್. ಇವ್ರು ನೋಡ್ರಿ, ಫಸ್ಟಿಗೆ ನಾನು ಇದು ಕಳಿತಾವಂತ ಒಂದು ಡಬ್ಬಿ ಒಳಗೆ ಹಾಕಿಟ್ಬಿಟ್ಟೀನಿ ಸೇಫ್ಟಿಯಾಗಿ. ಇವೆಲ್ಲ ನೋಡ್ರಿ ಈ ಥರ ಸೀಲ್ ಅದ ಬರ್ತಾವು. ಇನ್ನೂ ಒಂಥರ ಸೀಲ್ ಅದ ಫ್ರೆಂಡ್ಸ್, ಅದು ಇವತ್ತು ತೊಗೊಂಬರ್ತೀವಿ, ಅದಿನ್ನೂ ರೆಡಿಯಾಗಿಲ್ಲ. ಈ ಥರ ಸೀಲ್ ಬರ್ತಾವು, ಈ ಥರ ಪ್ರಿಂಟ್ ಆಗುತ್ತೆ ನೋಡ್ರಿ. ಇದು ಅವ್ರು ಹಾಕಿ ತೋರ್ಸ್ಯಾರ, ಈ ಥರ ಪ್ರಿಂಟ್ಗಳು ಬರ್ತಾವು. ಇದು ಒಂದು, ಎರಡು, ಮೂರು, ಇನ್ನೂ ಒಂಥರ ಅದ ನಮ್ದು ಸಂಸ್ಥೆ ಹೆಸರಲ್ಲೇ ಅದು ಇವತ್ತು ಬರ್ತೈತಿ ಫ್ರೆಂಡ್ಸ್. ನೋಡ್ರಿ ಈ ರೀತಿ ಅದಾವು, ನಿಮ್ಗೆ ತೋರಿಸೋ ಸಂಬಂಧ ನಾನು ಈ ಚೀಟಿ ಎತ್ತಿಟ್ಟೀನಿ. ಇವು ನೋಡ್ರಿ ಇಷ್ಟು ಸೀಲ, ಇವು ನಾಲ್ಕು ಸೀಲ್ ಬರ್ತಾವೆ, ಇನ್ನೂ ಒಂದು ಬರುತ್ತದೆ, ಇವತ್ತೊಂದು ಬರ್. ಇವು ನೋಡ್ರಿ ಎಷ್ಟು ಸೀಲ ಅದು. ಇವೇನದ ಸರ್ಟಿಫಿಕೇಟ್, ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ನಮ್ಮ ಸಂಸ್ಥೆಯ ಕಡೆಯಿಂದ ಈ ರೀತಿ ಸರ್ಟಿಫಿಕೇಟ್ ಬಂದವು. ಇದು ಆರ್ಡಿನರಿ ಸರ್ಟಿಫಿಕೇಟ್ ಅಲ್ಲ ಫ್ರೆಂಡ್ಸ್. ನೋಡ್ರಿ ಇದು ರಿಜಿಸ್ಟ್ರೇಷನ್ ನಂಬರ್ ಅದ, ಮಾನ್ಯತೆ ಪಡೆದ ಸಂಸ್ಥೆಯಿಂದನೇ ನಾವು ಸರ್ಟಿಫಿಕೇಟ್ ತಗೊಂಡು ನಮ್ಮ ಸಂಸ್ಥೆಯಿಂದ ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಇವು ಸರ್ಟಿಫಿಕೇಟ್ಸ್ ಅದಾವು. ಇನ್ನು ನಾನು ಟೇಲ್ರಿಂಗ್ ಸಂಬಂಧ ಬಿಲ್ ಬುಕ್, ಆಮೇಲೆ ನಂದ ಕಾರ್ಡ್ಸ್, ವಿಸಿಟಿಂಗ್ ಕಾರ್ಡ್ಸ್ ಮತ್ತು ಟೇಲ್ರಿಂಗದ ಬಿಲ್ ಬುಕ್ ಇವು, ಮತ್ತು ಇನ್ನೂ ಜಾಸ್ತಿ ನಂದು ಕ್ಲಾಸಸ್ ಇಂಪ್ರೂವ್ಮೆಂಟ್ ಆದರೆ ನಂದು ಸಂಸ್ಥೆದೊಂದು ಬೋರ್ಡ್ ಮಾಡಿಸ್ಬೇಕಂತೇಳಿ ಅಂದ್ಕೊಂಡೀನಿ. ನೋಡೋಣ ದೇವರು ಹೊಸ ವರ್ಷಕ್ಕೆ ಏನೇನು ಮಾಡ್ತಾನಂಥೇಳಿ. ಎಲ್ಲರಿಗೂ ಕೂಡ ಇನ್ನೊಮ್ಮೆ ಹೇಳ್ತೀನಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಯಾರ್ಯಾರೆಲ್ಲ ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗುವಂಥ ಇಚ್ಛೆ ಅದ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಫೋನ್ಪೇ ನಂಬರ್ ಬೇರೆ ಅದ, ಕೆಲವೊಬ್ಬರು ಫೋನ್ ಹಚ್ಚಿ ಫೋನ್ಪೇ ನಂಬರ್ ಇದೇನಂತ ಕೇಳ್ತಿರ್ತೀರಿ. ಯೂಟ್ಯೂಬಿಗೆ ಕೊಟ್ಟಂಥ ನಂಬರ ಫೋನ್ಪೇ ನಂಬರ್ ಅಲ್ಲ, ನನ್ನ ಫೋನ್ಪೇ ನಂಬರ್ ಬೇರೆ ಇದೆ. ಯಾರ್ಯಾರಿಗೆಲ್ಲ ಜಾಯ್ನ್ ಆಗುವಂಥ ಇಚ್ಛೆ ಅದನ್ನು ಅವರೆಲ್ಲ ಕಾಲ್ ಮಾಡಿ ಫೋನ್ಪೇ ನಂಬರ್ ತೊಗೋಬೋದು, ಆಮೇಲೆ ಜಾಯ್ನ್ ಕೂಡ ಆಗ್ಬೋದು. ನಾಳೆಯಿಂದ ಕ್ಲಾಸಸ್ ಯಾರ್ಯಾರು ಜಾಯ್ನ್ ಆಗಿರಲಿ ಸದ್ಯಕ್ಕೆ, ಎಲ್ಲರಿಗೂ ನಾಳೆಯಿಂದ ಕ್ಲಾಸಸ್ ಬರ್ತಾವೆ. 11 ಗಂಟೆಗೆ ಒಂದಿನ ಬಿಟ್ಟು ಒಂದಿನ ಕ್ಲಾಸಸ್ ಬರ್ತಾವೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.